ಹಲೋ ಮೂವಿ ಲವರ್ ಸಿಗ್ತಾನೆ ಒಂದು ಮೂವಿನ ನೋಡ್ಕೊಂಬಂದೆ, ಲೆಟ್ ಗೆಟ್ ಮ್ಯಾರಿಡ್ ಅಂತ, ಎಲ್ ಜಿ ಎಂ. ಹಾಗೆ ಈ ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 2 hours 32 minutes ಇದೆ ಅಂತ ಅನ್ಬೋದು. ಈ ಮೂವಿ ನಾನು ಲಿಟ್ರಲ್ ಆಗಿ ಇಷ್ಟ ಆಗಿಲ್ಲ ಅಂತ ಅನ್ಬೋದು. ಹಾಗೆ ಈ ಮೂವಿ ಸಖತ್ ವಿಚಾರದಲ್ಲಿ ಡ್ರ್ಯಾಗ್ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ವಿಚಾರನೂ ಲೆಂತಿಯಾಗಿ ನಮಗೆ ಡ್ರ್ಯಾಗ್ ಮಾಡಿ ಎಮೋಷ್ನಲ್ ಆಗಿ ಮಾಡಿ ಯಾಕಾರೋ ಈ ಮೂವಿ ನೋಡ್ತಾ ಇದ್ದೀರಾ ಅನ್ನೋ ರೇಂಜಿಗೆ ಫೀಲ್ ಮಾಡ್ತಾರೆ ಅಂತ ಅನ್ಬೋದು. ಸರಿ, ಈ ಮೂವಿ ಏನೋ ಒಂದು ಎಂಟರ್ಟೈನ್ಮೆಂಟ್ ಆಗಿ ಹೋಗುತ್ತೆ ಅಂದರೆ ಅದೂ ಇಲ್ಲ, ಕೆಲವೊಂದು ಸೀನ್ಸ್ಗಳು ಮಾತ್ರ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಇನ್ನೇನೇನು ವಿಚಾರ ಈ ಮೂವಿಯಲ್ಲಿದೆ ನೋಡ್ಬೋದಾ ಇಲ್ವೋ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಮೂವಿಯ ಒನ್ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ನಮ್ಮ ಹೀರೋ ಹೆಸರು ಗೌತಮ್ ಅಂತ, ಅವರು ಒಂದು ಸಾಫ್ಟ್ವೇರ್ ಉದ್ಯೋಗಿ ಆಗಿರ್ತಾರೆ ಅಂತ ಅನ್ಬೋದು. ಈ ಕಡೆ ನಮ್ಮ ಹೀರೋಯಿನ್ನು ಮೀರಾ ಅಂತ ಕ್ಯಾರೆಕ್ಟ್ರು, ಅವರೂ ಒಂದು ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವರಿಬ್ಬರು ಒಂದೇ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಆದರೆ ಅಚಾನಕ್ಕಾಗಿ ಒಂದು ವಿಚಾರದಲ್ಲಿ ಭೇಟಿ ಆಗ್ತಾರೆ ಅಂತ ಅನ್ಬೋದು. ಅದೇ ಸಮಯದಲ್ಲಿ ಇವರಿಬ್ಬರ ನಡುವೆ ಒಂದು ಲವ್ ಉಂಟಾಗತ್ತೆ. ಆದರೆ ಹುಡುಗಿ ಕಂಡೀಷನ್ ಆಗಿರುತ್ತೆ, 2 ವರ್ಷದ ನಂತರ ನಾವು ಚಾಯ್ಸ್ ಮಾಡೋಣ, ಇಬ್ಬರು ಮಿಂಗಲ್ ಆಗಿ ನೋಡಿ ನಮಗೆ ಸೆಟ್ ಆದರೆ ಮದುವೆ ಆಗೋಣ, ಇಲ್ಲ ಬೇರೆ ಬೇರೆ ಆಗೋಣ ಅಂತ ಡಿಸೈಡ್ ಮಾಡ್ತಾರೆ. ಅದೇ ಸಮಯದಲ್ಲಿ ನಮ್ಮ ಹೀರೋ 2 ವರ್ಷ ಆದಮೇಲೆ ಪ್ರಪೋಸ್ ಮಾಡೋಕ್ಕೆ ಅಂತ ಹೀರೋಯಿನ್ಗೆ ಹೋಗ್ತಾನೆ. ಹೀರೋಯಿನ್ನು ಒಪ್ಕೊತಾಳೆ. ಆದರೆ ಹೀರೋಯಿನ್ನು ಒಂದು ಕಂಡೀಷನ್ ಆಗ್ತಾಳೆ, ಇಡೀ ಇಬ್ಬರು ಫ್ಯಾಮಿಲಿನೂ ಒಂದು ಟ್ರಿಪ್ಪಿಗೆ ಕರ್ಕೊಂಡು ಹೋಗೋಣ. ಆದರೆ ಹೀರೋಯಿನ್ ಹೇಳ್ತಾಳೆ ಹೀರೋಗೆ, ನಿಮ್ಮ ತಾಯಿನ ಖಂಡಿತ ಈ ಟ್ರಿಪ್ಪಿಗೆ ಕರ್ಕೊಂಬರ್ಬೇಕು ಅಂತ. ಸರಿ, ಕರ್ಕೊಂಡು ಹೋದ್ಮೇಲೆ ಅಲ್ಲಿ ನಡೆಯೋ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು, ಈ ಸ್ಟೋರಿ ಎಲ್ಲಿಗೋಗಿ ಎಂಡ್ ಆಗುತ್ತೆ, ಇವರಿಬ್ಬರ ಮದುವೆ ನಡೆಯುತ್ತಾ ಇಲ್ಲ, ಏನೇನಾಗುತ್ತೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡಬೇಕು. ಹಾಗೆ ಈ ಮೂವಿಯ ಫಸ್ಟ್ ಹಾಫ್ ವಿಚಾರಕ್ಕೆ ಬಂದರೆ, ಫಸ್ಟ್ ಹಾಫು ನನಗೆ ಲಿಟ್ರಲ್ ಆಗಿ ಮಜಾ ಬಂದಿಲ್ಲ ಅಂತ ಅನ್ಬೋದು. ಯಾಕಂದರೆ ಆ ಫಸ್ಟ್ ಕ್ಯಾರೆಕ್ಟರ್ಸ್ ಇಂಟ್ರೊಡಕ್ಷನ್ ಜನರಲ್ಲು ಅದೆಲ್ಲ ನಡೀತು. ಆದರೆ ಮೂವಿಯಲ್ಲಿ ಹೀರೋ ಮತ್ತು ಹೀರೋಯಿನ್ನ ಇಬ್ಬರ ಲವ್ ಸ್ಟೋರಿ, ಅಲ್ಲಿಂದ ಒಂದು ಬ್ರೇಕಪ್ ಎಮೋಷ್ನಲ್ ಸೀನ್ಸ್ಗಳು, ಆ ಥರ ವಿಚಾರದ ಮೇಲೇನೋ ಹೋಗ್ತಾ ಇತ್ತು. ಅದು ಲಿಟ್ರಲ್ ಆಗಿ ಬೋರ್ ಹೊಡಿಸ್ತಾ ಇತ್ತು ಮೂವಿ ಅಂತ ಅನ್ಬೋದು. ಆದರೆ ಎಲ್ಲಿ ನನಗೆ ಫನ್ ಅನಿಸಿದಂದರೆ ಆ ಬಸ್ ಸೀನ್ ಸೀಕ್ವೆನ್ಸ್ ಅಂತ ಅನ್ಬೋದು. ಅಲ್ಲಿಂದ ಸ್ವಲ್ಪ ಎಂಟರ್ಟೈನ್ಮೆಂಟಾಗಿ ಎಂಗೇಜಿಂಗ್ ಆಗಿ ಹೋಗಿತ್ತು ಅಂತ ಅನ್ಬೋದು. ಆದರೆ ಕೆಲವೊಂದು ಕ್ಯಾರೆಕ್ಟರ್ಸ್ಗಳು ಮೂವಿಯಲ್ಲಿ ಯಾತಕ್ಕೋಸ್ಕರ ಇದ್ದಾರೆ, ಏದಕ್ಕೋಸ್ಕರ ಬರ್ತಾರೆ ಅನ್ನೋದೇ ಗೊತ್ತಾಗಲ್ಲ ಅಂತ ಅನ್ಬೋದು. ಆ ಥರ ಸೀನ್ಸ್ಗಳು ಹಲವಾರು ಈ ಮೂವಿಯಲ್ಲಿದೆ ಅಂತ ಅನ್ಬೋದು. ಆದರೆ ಅಲ್ಲಿಂದ ಒಂದು ಇಂಟರ್ವ್ಯೂಲ್ಗೆ ಒಂದು ಸಣ್ಣ ಟ್ವಿಸ್ಟ್ನ ಇಕ್ಕಿದ್ದಾರೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಡೈಲಾಗ್ ಒಂದು ಸೀನ್ ಬರುತ್ತೆ, ಅದು ಒಂಥರ ಏನು ಹೇಳ್ತಾರೆ ಆ ಡೈಲಾಗ್ಸ್ಗಳು, ಒಂದು ಬಿಟ್ಟು ಬಿಟ್ಟು ಹೇಳ್ದಂಗೆ ಫೀಲ್ ಕೊಡ್ತಾ ಇತ್ತು ಆ ಡೈಲಾಗ್ಸ್ ಅಂತ ಅನ್ಬೋದು. ಅದು ನೋಡ್ತಾನೂ ಅಟ್ಲಾಗಿ ಎಮೋಷ್ನಲ್ಲು ಫೀಲ್ ಆಗ್ತಾ ಇಲ್ಲ, ಅಟ್ಲಾಗಿ ಕಾಮಿಡಿನೂ ಅನಿಸ್ತಾ ಇಲ್ಲ, ಒಂಥರ ಬೇರೆ ಲೆವೆಲ್ಗೆ ಮಾಡಿದ್ದಾರೆ ಅಂತ ಅನ್ಬೋದು ಅದನ್ನು. ಸರಿ, ಏನೋ ಫಸ್ಟ್ ಹಾಫ್ ಈಗಿದೆ, ಸೆಕೆಂಡ್ ಹಾಫ್ ಇನ್ನೊಂಚೂರು ಬೆಟರ್ ಆಗಿರ್ಬೋದು ಅಂತ ಸೆಕೆಂಡ್ ಹಾಫಿಗೆ ಹೋದರೆ, ಸೆಕೆಂಡ್ ಹಾಫು ಅದಕ್ಕಿಂತ ವರ್ಸ್ಟ್ ಅಂತ ಅನ್ಬೋದು. ಫಸ್ಟು ಗೋವಾದಲ್ಲಿ ಸ್ಟಾರ್ಟ್ ಆಗುತ್ತೆ, ಗೋವಾ ಯಾಕೆ ಹೋಗಿದ್ದಾರೆ ಅನ್ನೋದೇ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸರಿ, ಅಲ್ಲಿಂದ ಏನೋ ಬೇರೆದೇನೋ ಸ್ಟಾರ್ಟ್ ಆಗುತ್ತೆ ಅಂದರೆ, ಸರಿ ಅಲ್ಲಿಂದ ಒಂದು ಸ್ವಾಮೀಜಿ ಹತ್ರ ಹೋಗ್ತಾರೆ, ಸ್ವಾಮೀಜಿಗೆ ಏನಕ್ಕೆ ಬಂತು, ಅಲ್ಲಿ ಏನು ವಿಚಾರ ಇದೆ ಅನ್ನೋದೇ ನಮ್ಗೆ ಗೊತ್ತಾಗಲ್ಲ. ಸರಿ, ಅಲ್ಲಿಂದ ಏನೋ ಬೆಟರ್ ಆಗಿ ಆಗ್ಬೋದು ಬೇರೆ ಸೀನು ಅಂದ್ಕೊಂಡ್ರೆ, ಸರಿ ಕಾಡಿಗೆ ಹೋಗ್ತಾರೆ, ಆ ಕಾಡಲ್ಲಿ ತಪ್ಪಿಸ್ಕೊಂಡು ಎಲ್ಲ ಹೋಗ್ತಾರೆ, ಸರಿ ಅಂಟರ್ ಹತ್ರ ಸಿಗಾಕೊಂತಾರೆ, ಅಂಟರ್ ಹತ್ರ ಹೋದರೆ ಒಂದು ಲಯನ್ ಅಲ್ಲಿ, ಏನು ನಡೀತಾ ಇದೆ ಅನ್ನೋ ರೇಂಜಿಗೆ ಫೀಲ್ ಮಾಡ್ತಾರೆ ಅಂತ ಅನ್ಬೋದು ಸೆಕೆಂಡ್ ಹಾಫಲ್ಲಿ. ಆದರೆ ನನಗೆ ಇನ್ನೊಂದೇನು ವಿಚಾರ ಇಷ್ಟ ಆಯಿತು ಸೆಕೆಂಡ್ ಹಾಫ್ ಅಂದರೆ, ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಹೇಳ್ತಾರೆ, ಅದು ಸ್ವಲ್ಪ ಎಂಗೇಜಿಂಗ್ ಆಗಿತ್ತು, ಆಮೇಲೆ ಚೆನ್ನಾಗಿತ್ತು ಅಂತ ಅನ್ಬೋದು ಆ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ. ಆದರೆ ಮನಸ್ಸಿಗೆ ಮುಟ್ಟೋ ಥರ ಇತ್ತು, ಆದರೆ ಇನ್ನೊಂಚೂರು ಬೆಟರಾಗಿ ಮಾಡಿರ್ಬೋದಾಗಿತ್ತು ಅಂತಲೂ ನನಗನ್ನಿಸ್ತು ಆ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನೂ. ಆದರೆ ಆ ಕ್ಲೈಮ್ಯಾಕ್ಸ್ ಅಂತಕ್ಕೆ ಬರೋ ಅಷ್ಟಿಗೆ ಸ್ಟೋರಿ ನಮ್ಗೆ ಗೊತ್ತಾಗತ್ತೆ ಇದೇ ನಡೆಯೋದು ಅಂತ, ಸ್ಟೋರಿ ಸ್ವಲ್ಪ ಪ್ರಿಡಿಕ್ಟಬಲ್ ಆಗ್ಬಿಡುತ್ತೆ ಅಂತ ಅನ್ಬೋದು. ಹಾಗೆ ಈ ಮೂವಿ ನನಗಂತೂ ಓವರಾಲ್ ಆಗಿ ಫುಲ್ಲು ಎಂಟರ್ಟೈನ್ಮೆಂಟ್ ಮಾಡಿಲ್ಲ, ಲಿಟ್ರಲ್ ಆಗಿ ಬೋರ್ ಹೊಡಿತು ಅಂತ ಅನ್ಬೋದು. ನಾನು ನಿದ್ದೆ ಬರ್ತಾಯಿತ್ತು ಈ ಮೂವಿ ನೋಡ್ತಾ, ಆ ರೇಂಜಿಗೆ ಬೋರ್ ಹೊಡಿಸಿದ್ದಾರೆ. ಸರಿ, ಮ್ಯೂಸಿಕ್ ಆರ ಚೆನ್ನಾಗಿದೆ ಅಂತ ಮ್ಯೂಸಿಕ್ ಕಡೆ ಹೋದರೆ 2 ಸಾಂಗ್ ಬಿಟ್ಟರೆ ಮಿಕ್ಕಿದ ಮ್ಯೂಸಿಕ್ ಎಲ್ಲ ಖರಾಬಾಗಿತ್ತು ಅಂತ ಅನ್ಬೋದು. ಸರಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಚೆನ್ನಾಗಿರ್ಬೋದು ಅಂತ, ಅದು ಇರೋದಕ್ಕಿಂತ ಹೊಸ್ತಾಗಿತ್ತು ಅಂತ ಅನ್ಬೋದು. ಸರಿ, ವಿಜುವಲೈಸೇಷನ್ಸ್ಗಳು ಒಂದು ತಕ್ಕ ಮಟ್ಟಿಗೆ ಮಾಡಿದ್ರು, ಕೆಲವೊಂದು ಗ್ರೀನ್ ಸ್ಕ್ರೀನಿಂಗು ಅದು ಗೊತ್ತಾಗ್ತಾ ಇದೆ ಮೂವಿಯಲ್ಲಿ ನೋಡ್ತಾ, ಅದು ಇನ್ನೊಂಚೂರು ಬೆಟರಾಗಿ ಮಾಡ್ಬೋದಾಗಿತ್ತು ಅಂತ ನನಗೆ
ಅನಿಸ್ತು. ಹಾಗೆ ಮೂವಿಯ ಡೈಲಾಗ್ಸ್ ವಿಚಾರಕ್ಕೆ ಬಂದರೆ ಡೈಲಾಗ್ಸಲ್ಲಿ ಲೆಂತಿ ನನಗೆ ಇದ್ರೆ ಮೂವಿಯಲ್ಲಿ ಫೀಲ್ ಆಗಿದ್ದಂತ ಅನ್ಬೋದು. ಸುಮ್ಮನೆ ಲೆಂತಿ ಲೆಂತಿ ಡೈಲಾಗ್ಸ್ಗಳು, ಆದರೆ ಅದರಲ್ಲೂ ಡ್ರ್ಯಾಗ್ ಮಾಡ್ತಾರೆ ಅಂತ ಅನ್ಬೋದು ಆ ಡೈಲಾಗ್ಸ್ಗಳನ್ನು. ಅದು ಇನ್ನೊಂಚೂರು ಬೆಟರಾಗಿ ಬರ್ಕೊಬೋದಾಗಿತ್ತು ಅಂತ ಅನಿಸ್ತು ನನಗೆ. ಹಾಗೆ ಮೂವಿಯ ಕ್ಯಾರೆಕ್ಟರ್ಸ್ ವಿಚಾರಕ್ಕೆ ಬಂದರೆ ಎಲ್ಲ ಪಾತ್ರಗಳು ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಎಸ್ಪೆಷಲಿ ಇಬ್ಬರ ಪಾತ್ರ ನನಗೆ ಇಷ್ಟ ಆಯಿತು, ಅಮ್ಮನ ರೋಲ್ ಇಷ್ಟ ಆಯಿತು, ಹೀರೋಯಿನ್ನ ಮೀರ ಪಾತ್ರ ಇಷ್ಟ ಆಯಿತು. ಇವರಿಬ್ಬರು ಬಿಟ್ಟರೆ ಮಿಕ್ಕಿದ ಕ್ಯಾರೆಕ್ಟರ್ಸ್ಗಳು ಯಾಕೆ ಇದ್ದಾರೆ ಮೂವಿಯಲ್ಲಿ ಅನ್ನೋದೇ ಅರ್ಥ ಆಗಲ್ಲ. ಸರಿ, ಏನೋ ಬೇಕಂತ ಅಲ್ವಾಡಿಸ್ಕೊಂಡಿದ್ದಾರೆ ಅನ್ನೋ ರೇಂಜಿಗೆ ಫೀಲ್ ಆಗುತ್ತೆ. ಹಾಗೆ ಮೂವಿ ಫ್ಯಾಮಿಲಿ ಸಮೇತ ನೋಡ್ಬೋದಂದ್ರೆ ಖಂಡಿತ ಒಂದು ಫ್ಯಾಮಿಲಿ ಸಮೇತ ನೋಡೋದ ಮೂವಿನೇ. ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡಿದ್ದಾರೆ, ಅದನ್ನು ಕ್ಲೀನಾಗಿ ಕನ್ವೀನಿಯನ್ಸ್ ಆಗಿ ಕನ್ವೇ ಮಾಡ್ಬೋದಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಏನು ಹೊಸ ಮೂವಿ ಅಲ್ಲ, ಈ ಥರ ಮೂವೀಸು ಹಲವಾರು ಬಂದಿದೆ ಅಂತ ಅನ್ಬೋದು. ಈ ಮೂವಿನ ಚೆಕ್ಔಟ್ ಮಾಡಬೇಕಂದ್ರೆ ಖಂಡಿತ OTTಯಲ್ಲಿ ರಿಲೀಸ್ ಆಗುತ್ತೆ, ಹೋಗಿ ನೋಡಿ ಅಂತ ಹೇಳ್ತೀನಿ. ಹಾಗೆ ಈ ಆನೆಸ್ಟ್ ರಿವ್ಯೂಸು ಈ ಥರ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಇದೇ ಥರ ವೀಡಿಯೋಸ್ಗಳಿಗೆ ಸ್ಟೇ ಟ್ಯೂನ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ರಿವ್ಯೂಲ್ಲಿ ಸಿಗ್ತೀನಿ, ಅಲ್ಲಿ ತನಕ ನನ್ನ ಚಾನಲ್ನ ಸ್ಟೇ ಟ್ಯೂನ್ ಆಗಿರಿ.